Beni ziyaret eden tüm vatandaşlar ve kalkınmacılar, maddiyat müdürlerine. Ben yuvattu, bu basmana İvato yine işte bantta merdiven varı, namanada karbon bantı yemir gibi kursi dini. Ne merdiven kırda ne saçta ne namuskar ne artıskı ne artıskı ne. Namkani ne bu kırda. Altıkente bantro, yedikente bantro, yorukente bantro. Nal ku varyalı kırda papa kaykon kuti dırala. Ne ma talme ne ma horata ne ma çela. Kongres'ta gelsbeko, mala nanetlerle vidansızlıkı gelsbeko diye sakalpa madidirala. İdu bana dörtte sadane. Navella ili stage mele yana ili kutu diyor. Navella bandiradu, nimma jete iddeve ente yedik koskara navili bandidir. Tavu yav sandabudu, alakşe malı beda. ನನಗೆ ವಿಶ್ವಾಸ ಇದೆ ನೆನ್ನೆ ಮಸ್ಕಿ ಮುಕ್ಸಿದೇವೆ ಬೆಳಗಾವಿ ಹೋಗಿ ನೋಡಿದ್ದೇವೆ ಇವತ್ತು ಇಲ್ಲಿ ಬಂದಿದ್ದೇವೆ ಮೂರಕ್ಕೆ ಮೂರು ಸೀಟು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತೆಗೆತದೆ ಅನ್ನೋ ವಿಶ್ವಾಸ ನನಗೆ ನಿಮ್ಮೇಲೆ ಮೂಡ್ತಾ ಇದೆ ಅನೇಕ ವಿಚಾರಗಳನ್ನ ಸಿದ್ದರಾಮಯ್ಯನವರು ಮಾತಾಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತಾಡಿದ್ರು ಸಲೀಂ ಅವರು ಮಾತಾಡಿದ್ರು ರಾಜಶೇಖರ್ ಅವರು ಮಾತಾಡಿದ್ರು ಪೆಂಡ್ರೋ ಅವರು ಮಾತಾಡಿದ್ರು ಇನ್ನ ಅನೇಕ ನಾಯಕರುಗಳು ಸಮೀರ್ ಆದಿಯಾಗಿ ಬಹಳ ಜನ ಎಲ್ಲ ಮುಖಂಡರುಗಳು ಮಾತಾಡಿದ್ರು ಬಹಳ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ನಾನು ಇನ್ನ ಅನೇಕ ದಿನಗಳು ಬಂದು ಹೋಗಿ ಕ್ವಾರ್ಟರ್ಸ್ ಗಳಲ್ಲಿ ಬೇರೆ ಬೇರೆ ಹಳ್ಳಿಗಳಿಗೆ ಪಂಚಾಯತ್ ಕ್ವಾರ್ಟರ್ಸ್ ಗೆಲ್ಲ ಬಂದು ಮಾತಾಡ್ತೀನಿ ನಿಮ್ಮ ಜೊತೆಯಲ್ಲಿ ನಾನಿದ್ದೇನೆ ಹದಿನೆಂಟು ಜನ ಏನು ಟಿಕೆಟ್ ಕೇಳಿದ್ರು ಹದಿನೆಂಟು ಜನ ಏನು ಪ್ರತಿಜ್ಞೆ ಮಾಡಿದ್ರು ಯಾರಿಗೆ ಕೂಡಲಿ ನಾವೆಲ್ಲ ಒಗ್ಗಟ್ಟಿನ ಮಾಡ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಬಹಳ ಶಿಸ್ತು ಬದ್ಧವಾಗಿ ನಿಂತ್ಕೊಂಡ್ರು ಈ ಬಸವಣ್ಣನವರ ನುಡಿದಂತೆ ನಡೆದಿದೀವಲ್ಲ ಈ ಎಲ್ಲ ಹದಿನೆಂಟು ಜನ ಎಲ್ಲ ಮುಖಂಡರು ಕೂಡ ಮತ್ತೆ ನಿಮ್ಮೆಲ್ಲರೂ ಕೂಡ ಒಂದು ಸಲಾಮ್ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಪಕ್ಷ ಇದನ್ನ ಗುಂಪಿಸದೆ ನಿಮ್ಮ ತ್ಯಾಗ ನಿಮ್ಮ ಸಹಾಯ ನಿಮ್ಮ ಹೋರಾಟ ಮುಂದೆ ನಿಂತಲ್ಲಿ ಪಕ್ಷದಲ್ಲಿ ಸರ್ಕಾರದಲ್ಲಿ ಎಲ್ಲೆಲ್ಲಿ ನಿಮ್ಮನ್ನ ನಾವು ಯೋಗ್ಯತೆ ತಕ್ಕಂತೆ ಸಹಕಾರ ಕೊಡಲಿಕ್ಕೆ ಸಾಧ್ಯನೋ ಆ ಕೆಲಸವನ್ನು ನಾವು ಮಾಡ್ತೇವೆ ಆದರೆ ಜವಾಬ್ದಾರಿ ತಗೋಬೇಕು ನಿಮ್ಮಿಂದ ಲಾಭ ಆಗ್ಬೇಕು ನಿಮ್ಮಿಂದ ಹೆಣ್ಮಗಳು ಗೆಲ್ಲಬೇಕು ಆ ಹೆಣ್ಮಗಳ ಕೇಳಿ ಇಲ್ಲಿರುವಂತ ನಾಯಕರು ಇಲ್ಲಿರುವಂತ ಕಾರ್ಯಕರ್ತರು ಮತ್ತು ನೀವೆಲ್ಲ ಸೇರಿ ಕ್ಯಾಂಡಿಡೇಟ್ ಅಂತ ಹೇಳಿ ತಾವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ಮನವಿಯನ್ನು ನಾನು ಮಾಡ್ತೇನೆ ಇವತ್ತು ನಾರಾಯಣರಾವ್ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಸಾಲದು ನನಗೆ ಸುಮಾರು 30 ವರ್ಷದ ಆತ್ಮೀಯ ಗೆಳೆಯ ನಾನು ಎಸ್ಎಂಕೃಷ್ಣ ಅವರ ಕಾಲದಲ್ಲಿ ಅವರ ಎಜುಕೇಶನ್ ಡಿಪಾರ್ಟ್ಮೆಂಟ್ ಲಿಟ್ರಸಿ ಪ್ರೋಗ್ರಾಮ್ ಚೇರ್ಮನ್ ಮಾಡಿಸಿದ್ರು ಎಸ್ ಎಂ ಕೃಷ್ಣ ಹೇಳ್ಬಿಟ್ರು ಆ ಕೂಡ ನಮ್ಮ ಕಡೆ ಎಲ್ಲ ಬಂದು ಪ್ರವಾಸ ಮಾಡಿ ಬಿಕಲ ಶೋ ಸಂಘಟನೆ ಮಾಡಿದ್ರು ಇವತ್ತು ನಾನೆಲ್ಲ ಸರ್ವ್ ಮಾಡಿಸ್ತೆ ಯಾರು ಕೊಡ್ಬೇಕು ಏನ್ ಕೊಡ್ಬೇಕು ಅಂತ ಬಹಳ ಜನರ ಒತ್ತಡ ಇತ್ತು ನನಗೆ ಆದ್ರೆ ಮತದಾರ ಹೇಳಿದ್ರು ನಾರಾಯಣರಾವ್ ಸರಳ ಸಜ್ಜನಿಕೆ ಒಬ್ಬ ಶಾಸಕ ಶ್ರೀ ಸಾಮಾನ್ಯ ಜನರಲ್ಲಿ ಸಿಕ್ಕುವಂತವರು 5 ವರ್ಷ ಅವ್ರಿಗೆ ಆಯ್ಕೆ ಮಾಡಿ ಕಳ್ಸಿಕೊಟ್ಟು ಅವರ ಧರ್ಮ ಪತ್ನಿಯ ಉತ್ತಮವಾದಂತಹ ಅಭ್ಯರ್ಥಿ ಅಂತೇಳಿ ಆ ಸರ್ವೆಯಲ್ಲಿ ನಮಗೆ ರಿಪೋರ್ಟ್ ಬಂತು ಆಮೇಲೆ ನಾನು ನಮ್ಮ ಹೈಕಮಾಂಡ್ ಮತ್ತೆ ಎಲ್ಲ ನಾಯಕರುಗಳ ಚರ್ಚೆ ಮಾಡಿದ್ರು ಎಲ್ಲ ಕ್ಯಾಂಡಿಡೇಟ್ ಕೇಳಿದ್ರು ಸಿದ್ದಿಸಿ ನಾನು ಸಿದ್ದರಾಮಯ್ಯನವರು ಇಲ್ಲ ಸಭೆ ಆಯ್ತು ನಮ್ಗೆ ಕೊಡಕ್ ಆಗಲಿಲ್ಲ ಅಂದ್ರೆ ನಾರಾಯಣರವರ ಧರ್ಮ ಪತ್ನಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಅವರೆಲ್ಲ ವಿಶ್ವಾಸದಿಂದ ಇವತ್ತು ನಾವು ಶ್ರೀಮತಿ ಮಾಲಾ ನಾರಾಯಣರಾವ್ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ
ನೀವೇ ಅಭ್ಯರ್ಥಿ ಅಂತ ಹೇಳ್ತಾ ಅಭ್ಯಾಸ ಮಾಡಬೇಕು. ಎರಡನೇದು ಈ ಸರ್ಕಾರದ ವೈಫಲ್ಯ, ಬಿಜೆಪಿ ಯಾಕೆ ಬೇಳ್ಬಾರದು ಅನ್ನೋದನ್ನ ಎಲ್ಲ ನಾಯಕರುಗಳು ಮಾತಾಡಿದ್ದಾರೆ. ಈ ಕಾಲೇಜ್ ಪಿಜಾ ಸಿಂಗರ್ ಅವರ ಅನುಭವ ನಮ್ಮ ಏನು ಸಿದ್ದಾರವರು ಮತ್ತು ಸಿದ್ದರಾಮಯ್ಯ ಇಬ್ಬರು ಜೊತೆಗೆ ವಿಧಾನಸಭೆ ಬಂದವರು, ಇಬ್ರು ಜೊತೆ ಮಂತ್ರಿ ಕೆಲಸ ಮಾಡಿದ್ರು, ಎಂಎಲ್ಎ ಕೆಲಸ ಮಾಡಿದ್ರು, ಅಷ್ಟು ಒಬ್ಬ ಹಿರಿಯ ನಾಯಕ ನಮ್ಮ ತಾಲೂಕಿನವರು, ಆರು ಬಾರಿ ವಿಧಾನಸೌಧದಲ್ಲಿ ಶಾಸಕರಾಗಿ ವಿಧಾನ ಪರಿಷತ್ ನಲ್ಲಿ ಇಟ್ಕೊಂಡು 15 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದಂತ ಅಪಾರವಾದಂತ ರಾಜಕೀಯದ ಆಡಳಿತದ ಅನುಭವನ ಹೊತ್ತಂತವರು. ಇವತ್ತು ಅವರು ರಾಜಕಾರಣದಲ್ಲಿ ಎಲ್ಲವನ್ನು ನೋಡಿ ಈ ದೇಶಕ್ಕೆ, ಈ ರಾಷ್ಟ್ರಕ್ಕೆ, ಈ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನಿವಾರ್ಯ ಅಂತ ಹೇಳಿ ಇವತ್ತು ತೆಗೆದುಕೊಂಡಂತ ತೀರ್ಮಾನ ಇಡೀ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಸಂದೇಶವಾಗಿದೆ, ಶೆಲ್ ಆಗಿದೆ. ಸಿಂಗ ಸಾಹೇಬ್ರೆ, ನಿಮ್ಮ ಶಕ್ತಿಯನ್ನು ನಾವು ಖಂಡಿತ ನಾವು ಪಡೆದುಕೊಳ್ತೇವೆ. ನಿಮ್ಮ ತ್ಯಾಗ, ನಿಮ್ಮ ಹೋರಾಟದ ಗುರಿ ಯಾವ ಕಾರಣಕ್ಕೂ ನಿಲ್ಲಿಸ್ಕೊಳ್ಬಾರ್ದು. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಮ್ಮ ಜೊತೆ ಇರ್ತದೆ ಎಂಬ ಮಾತನ್ನು ಹೇಳಿ ಇವತ್ತು ಅವ್ರಿಗೂ ಕೂಡ ನಾನು ಬಹಳ ಸಂತೋಷವಾಗಿ ಅವರಿಗೆ ಸ್ವಾಗತವನ್ನ ಮಾಡಿದ್ದೇವೆ. ನಾವು ಖರ್ಗೆ ಸಾಹೇಬರು, ನಾವೆಲ್ಲ ವರ್ಕಿಂಗ್ ಪ್ರೆಸಿಡೆಂಟ್ಸು, ಸಿದ್ದರಾಮಯ್ಯವರು, ನಾವೆಲ್ಲ ಸೇರಿ ಅವರಿಗೆ ಸ್ವಾಗತವನ್ನ ಮಾಡಿದ್ದೇವೆ. ಅವರೆಲ್ಲ ಅನುಯಾಯಿಗಳು ಕೂಡ ಸೆಕ್ಯುಲರ್ ಟಿವಿ, ಇದು ಜಾತ್ಯತೀತತೆಯ ಪ್ರತಿಬಿಂಬ.